ನಮ್ಮ ಶಾಲೆ ಪಕ್ಕದಲ್ಲಿ ನಿಮ್ಮ ಅಕ್ಕಿ ಗಿರಣಿ ಎಂಜಿನ್ ಎಷ್ಟೊಂದು ವಿಪರೀತ ಶಬ್ದ ಮಾಡುತ್ತೆ ಅಂದ್ರೆ ಹುಡುಗರಿಗೆ ಪಾಠ ಹೇಳ್ಕೊಡೋಕೆ ಆಗ್ತಾ ಇಲ್ಲ. ಇವತ್ ನಾನು ಅವರಿಗೆ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಕಿರುಚಿ ಕಿರುಚಿ ನನ್ನ ಗಂಟು ಮಾವಯ್ಯ, ನಮ್ ಸ್ಕೂಲ್ ಪಕ್ಕದಲ್ಲಿರೋ ನಿಮ್ಮ ಅಕ್ಕಿ ಗಿರಣಿ ತುಂಬಾ ಶಬ್ದ ಮಾಡುತ್ತೆ. ಮಕ್ಕಳಿಗೆ ಪಾಠ ಮಾಡೋಕೆ ಓದ್ಕೊಳ್ಳೋಕೆ ತುಂಬಾ ಆತಂಕ ಆಗಿದೆ. ಅದಕ್ಕೆ ಈಗಿಂದಿಗಲೇ ಅದನ್ನು ಊರು ಆಚೆ ಬಿಸಾಕ್ ಬಿಡ್ಬೇಕು. ಬಿಸಾಕಕ್ಕೆ ಅದೇನ್ ಬೀಸೋಕಲ್ಲ ಗೋವಿಂದ. ಶಾಂತಮ್ಮ, ಇಂಥ ಒಳ್ಳೆ ಆಲೋಚನೆ ನಿನಗೆ ಬಂದಿದ್ದ ಅಥವಾ ಒಳ್ಳೆ ಆಲೋಚನೆ ಅಂತ ನೀವೇ ಒಪ್ಕೊಂಡ ಮೇಲೆ ಎಲ್ಲಿಂದ ಬಂದ್ರೆ ಏನಂತೆ? ಲೆಟ್ ಆಲ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಸೈಡ್ಸ್. ಏ ಮಿಸ್ಟ್ರೆ, ನೀನ್ ಈ ಊರಿಗೆ ಬಂದಿರೋದು ಪಾಠ ಮಾಡೋದಕ್ಕೋ ರಾಜಕೀಯ ಮಾಡೋದಕ್ಕೋ? ನಮ್ ಮೆಲ್ಲಿನ ತಂಟೆಗೇನಾರ ಬಂದ್ರೆ ಕುಂಟ್ಕೋತ ಸ್ಕೂಲಿಗೆ ಹೋಗ್ಬೇಕಾಗುತ್ತೆ. ಜೋಪಾನ ಪಶುಪತಿ. ಶಾಂತಿ, ನಮ್ಗಿಂತ ಇವತ್ ಬಂದಿರೋ ಈ ತಲೆಹಟ ನಿನ್ಗೆ ಹೆಚ್ಚಾಗ್ಬಿಟ್ನ ಪಶುಪತಿ? ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ. ನಿಮಗ್ ಅಷ್ಟ ಹೆದರಿಕೆ ಇದ್ರೆ ಅದ್ರ ಸಮಾಜಕ್ಕೆ ಹೋಗ್ಬಾರ್ದಪ್ಪ. ಗೋಪಾಲ್ ರಾರೆ, ನಿಮ್ಮಂತವ್ರು ನಮ್ಮಂತವ್ರು ಸುಮ್ಮನಿದ್ರೆ ತಿಳಿದೆ ಇರೋರಿಗೆ ವಿವೇಕ ಹೇಳೋರು ಯಾರು? ಎಲ್ರೂ ನಿಮ್ಮ ಹಾಗೆ ಅಂದ್ರೆ ಈ ದೇಶದ ಗತಿ ಏನು? ಏನೇ ಆದ್ರು ನೀವು ಆ ಹುಡುಗಿ ತಂಟೆಗೆ ಹೋಗ್ಬಾರ್ದಾಗಿತ್ತು. ಏನಿದು ಶಾಂತಮ್ಮನವ್ರೆ, ನೀವು ಹಾಗೆ ಹೇಳ್ತಾ ಇದ್ದೀರಲ್ಲ, ಆ ಹುಡುಗಿ ಶಾಲೆ ಮುಂದೆ ನಮ್ಮ ಹುಡುಗರಿಗೆ ನಾಣ ಕೂತಿರೋ ಪದಾರ್ಥ ಮಾರ್ತಾ ಇದ್ಳು. ನಾನು ಸಮಾಜ ಶಾಸ್ತ್ರದ ಮೇಷ್ಟ್ರು, ಆ ಹುಡುಗರಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಹೇಳೋದು ನನ್ನ ಧರ್ಮ ಕರ್ತವ್ಯ. ಇಟ್ ಈಸ್ ಮೈ ಡ್ಯೂಟಿ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಊರ್ಗ ಉಪದೇಶ ಮಾಡೋಕ್ ಬಂದ್ರ, ಇಲ್ಲ ದೇಶದ ನಾಯಕರ ತರ ಭಾಷಣ ಬಿಗಿಯೋಕ್ ಬಂದ್ರ? ಅಂದ್ರೆ ಅವನ್ ಇಲ್ಲಿ ಬಂದು ನನ್ನ ಚಚ್ಚಿ ನುಚ್ಚು ನೂರು ಮಾಡ್ತಾನೆ ಅಷ್ಟೇ ತಾನೆ, ಅಷ್ಟೇ ತಾನೆ. ಅರೆ ಎಷ್ಟೊಂದು ನನಗೇನೆ ಗೊತ್ತು, ಉರಿಯೋ ಬೆಂಕಿ ತಗೊಂಡ್ ಬಾಯಿನಲ್ಲಿ ಇಟ್ಕೊಂಡ್ರೆ ಅದ್ ಬಾಯಿನ್ ಸುಡದೇ ಇರುತ್ತೆ. ಸುಡುತ್ತೋ ಬಿಡುತ್ತೋ ನಾನು ನೋಡ್ತೀನಿ. ನಾನು ಕಾಲೇಜಲ್ಲಿ ಒಂದೆರಡು ಗೇಮ್ ಫುಟ್ಬಾಲ್ ಆಡಿದ್ದೆ, ನಾನು ಒಂದು ಕೈ ಐ ಮೀನ್ ಕಾಲ್ ನೋಡ್ತೀನಿ. ನೋಡೋಣ, ಅವನೇ ಒಂದು ಕಾಲ್ ನೋಡ್ತಾನೋ ಅಥವಾ ನೀನೇ ನೋಡ್ತೀಯೋ ಅಂತ. ನೀವು 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 ನನ್ನ ಕಡೆಯವರ ಅವನು ಇಲ್ಲಿ ರಾಮಣ್ಣ ಮಿಸ್ ಯಾರು? ನಾನೇ ನಾನೇ ಸಾಲಿಗ್ರಾಮ ಶ್ರೀಕಂಠೇಶ್ವರ ಶಾಸ್ತ್ರಿಗಳ ಸುಪುತ್ರ ಶ್ರೀ ರಾಮಚಂದ್ರಮೂರ್ತಿ ಅಂತ. ಬನ್ನಿ ಬನ್ನಿ. ಪಾರ್ವತಿ, ಮೇಸ್ಟ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಏನ್ ನೋಡ್ತಾ ಇದ್ಯಾ? ಹೌದು, ಏನ್ ನೋಡ್ತಾ ಇದ್ಯಾ? ರುದ್ರ ಹೇಳಿದ್ದು ಕೇಳಿಸ್ಲಿಲ್ಲ? ಈಗ ಸುಮಂಗಲಿ, ಪರವಾಗಿಲ್ಲ ಪರವಾಗಿಲ್ಲ. ದೊಡ್ಡವ್ರು ಇರೋದೇ ಬುದ್ಧಿ ಹೇಳೋಕೆ, ಚಿಕ್ಕವ್ರು ಇರೋದೇ ಕೇಳೋಕೆ. ರುದ್ರಯ್ಯ ಬಾರಯ್ಯ, ಕೂತ್ಕೊಳ್ಳಯ್ಯ. ಪರವಾಗಿಲ್ಲ ಪಾರ್ವತಿ, ನಿಮ್ಮ ಮಾವನ ಕೂತ್ಕೊಳ್ಳಕ್ ಹೇಳು. ಗುರು, ಯಾರನ್ನ ಯಾರು ಗುರು? ನಿನ್ನೆ ಗುರು. ನಾನಾ? ನಾನಾ ಗುರು. ಓಕೆ ಹೇಳು ಶಿಷ್ಯ. ಏನಿಲ್ಲ ಗುರು, ಬಹಳ ದಿವಸದಿಂದ ನಂಗೊಂದು ಆಸೆ. ಹೇಳು, ಮುಗಿಸ್ಬಿಡ್ತೀನಿ. ನನ್ನ ಹೆಸರು ಹೇಳ್ತೀನಿ, ಬರಿಯಾಗಿ ಬರಕಿಲ್ಲ. ಚಿಕ್ಕನಲ್ಲಿ ಓದು ಬರ ಕಲಿದೆ, ಆಟ ಆಡ್ಕೊಂಡು ಕಾಲ ಕಳೆದು ಬಿಟ್ಟೆ, ದೊಡ್ಡವ್ರ ಮಾತು ಕೇಳಲಿಲ್ಲ. ಒಬ್ಬ ಮೋಸ್ಕಾರ ನನ್ನ ಮಗ, ನಮ್ಗೆ ಓದು ಬರ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಮ್ಮಪ್ಪನ ಕೈಲಿ ಹೆಬ್ಬೆಟ್ಟನ ರುಜು ತಗೊಂಡು ನಮ್ಮ ಆಸ್ತಿನೆಲ್ಲ ನುಂಗು ಹಾಕ್ಬಿಟ್ಟ. ಆವತ್ತಿನಿಂದ ಓದ್ಬೇಕು ಅಂತ ಆಸೆ. ಏನ್ ಮಾಡ್ಲಿ, ಈ ಊರಿನ ಜನ ನನ್ನ ಕಂಡ್ರೆ ಹೆದರ್ಕೊಂಡು ಸಾಯ್ತಾರೆ. ನನ್ನ ಹತ್ರ ಯಾರೂ ಬರಕಿಲ್ಲ, ನೀನ್ ನೋಡದಂಗೆ ಕಾಣಕ್ಕಿಲ್ಲ, ಸ್ವಲ್ಪ ಧೈರ್ಯಶಾಲಿ ಅಂತ ಕಾಣಿಸ್ತೀಯ. ಹೌದು, ಅಂತೂ ಈ ವಯಸ್ಸಿನಲ್ಲಾದ್ರೂ ನಿನಗೆ ವಿದ್ಯೆ ಕಲಿಬೇಕು ಅಂತ ಆಸೆ ಬಂದಿದೆ ಅಷ್ಟೇ ತಾನೆ. ಬೆಟರ್ ಲೇಟ್ ದನ್ ನೆವರ್. ನಾನು ನಿನ್ಗೆ ಕಲಿಸ್ತೀನಿ, ಆದ್ರೆ ನಂದೊಂದು ಸ್ಪೆಷಲ್. ನೀನ್ ಏನಾದ್ರೂ ತಪ್ಪು ಮಾಡಿದೆ ಅಂದ್ರೆ ಈ ಬೆತ್ತದಿಂದ ಬಡಿತೀನಿ, ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಚರ್ಮ ಸುಲಿದು ಬರೆ ಎಳಿತೀನಿ. ಅಷ್ಟೇನಾ ಗುರು, ಹೊಡೆದು ಹೊಡೆದು ನಿನ್ ಕೈ ನೋಯುತ್ತೆ ಹೊರ್ತು ನಂಗೇನಾಗಲ್ಲ. ನಿನ್ ಇಷ್ಟ ಬಂದಂಗ್ ಮಾಡು, ಅಂತೂ ನಂಗೆ ನಾಲ್ಕು ಅಕ್ಷರ ಕಲ್ಸ್ಬಿಟ್ರೆ ಸಾಕು. ತಥಾಸ್ತು, ಒಂದೊಳ್ಳೆ ದಿವಸ ನೋಡಿ ಅಕ್ಷರಾಭ್ಯಾಸ ಪ್ರಾರಂಭ ಮಾಡೋಣ. ನಾನು ಬರ್ತೀನಿ. ನಾನು ಅಮ್ಮ ಕಲಿತೀನಿ ಗುರುಗಳೇ. ಈಗೇನ್ ಹೇಳ್ತೀರಿ ಗೋಪಾಲ್ ರಾಯ್ರ? ಬರ್ತೀನಿ. ತುಂಟಿ ವಾಕ್ ಸ್ವಾತಂತ್ರ್ಯ ಅಂದ್ರೆ ಸುಮ್ಮನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡೋ ಸ್ವಾತಂತ್ರ್ಯ ಅಲ್ಲ, ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕಿರೋ ಸ್ವಾತಂತ್ರ್ಯಕ್ಕೆ. ಗೊತ್ತಾಯ್ತಾ? ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕೆ ಮಾಡ್ಲಿ. ನಾನು ಕಿರ್ಕೊಂಡು ಗಂಟು ಹಾಕೊಂಡ್ರು ಗಡಗಡ 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 ಅಂತ, ಅದೇನಲ್ಲಿ? ಅದು ಮಾತಾಡ ಪ್ರಭುಗಳ ಅಕ್ಕಿ ಗಿಣಿ ಸರ್. ಅಕ್ಕಿ ಗಿಣಿನ? ಹೂ
ಶಾಸ್ತ್ರ ಅಕ್ಕಿ ಗಿರಣಿ ಇರೋದು ಪೌರಶಾಸ್ತ್ರದ ಪ್ರಕಾರ ತಪ್ಪು. ಹಲೋ, ಆ ಬೆಂಗಳೂರಿನ ಟ್ರಿಂಕಾಲ್ ಬಂದಿದ್ಯಾ? ಹಾಗೆ ಅಮ್ಮ, ಯಜಮಾನ ಕೊಡ್ತೀನಿ. ನೀವ್ ಯಾವತ್ತು ಎಂ ಎಲ್ ಎ ಆಗಿ ಆಮೇಲೆ ಮಂತ್ರಿ ಆಗ್ತಿರೋ ನನಗ್ ಗೊತ್ತಿಲ್ಲ. ಆದ್ರೆ ನೀವು ಮಾಡೋ ಟ್ರಂಕಾಲ್ ಬಿಲ್ಲು ಟೆಲಿಫೋನ್ ಮಾತ್ರ ತಿಂಗಳಿಗೆ 2-3 ಸಾವಿರ ಬಂದೇ ಬರುತ್ತೆ. ನಾಳೆ ನೀವು ಮಂತ್ರಿ ಆದ್ಮೇಲೆ ಜನಗಳಿಗೆಲ್ಲ ಉಪಕಾರ ಮಾಡೋ ರೀತಿಲಿ ಇದನ್ನೆಲ್ಲ ವಸೂಲು ಮಾಡ್ಬಿಡ್ಬೇಕು ಗೋವಿಂದ. ಹಲೋ ಪರಮಾತ್ಮ, ಅಯ್ಯ ನೀನಾ ತಾಯೇ, ಇನ್ನೂ ತಗಲ್ಸಿಲ್ವಾ? ತಗಲ್ಸೋ ತಗಲ್ಸೋ. ಹಲೋ ಪರಮಾತ್ಮ, ಚೆನ್ನಾಗಿದ್ದೀರಾ? ದೊಡ್ಡ ಪರಮಾತ್ಮ ಚೆನ್ನಾಗಿದ್ದಾರಾ? ನಮ್ ಎಂ ಎಲ್ ಎ ಸೀಟಿನ ವಿಷಯ ಏನಾಯ್ತು ಸ್ವಾಮಿ? ಆ ನಿಮ್ಮ ಸೀಟೇ ಡೆಲ್ಲಿ ಕರ್ನಾಟಕ ಮಧ್ಯೆ ತೂಗಾಡ್ತಾ ಇದೀಯಾ? ನಾನು ಸಲಹೆ ಕೊಡ್ಬೇಕ? ಚೆನ್ನಾಗಿದೆ ಸ್ವಾಮಿ. ಏನೋ ಉಪ್ಪಿನಕಾಯಿ ಜಾಡಿಗಳ, ಇನ್ನೊಂದು ವಾರದಲ್ಲಿ ನಾನೇ ಬೆಂಗಳೂರಿಗೆ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ನೀವು ಸೀಟಲ್ಲೇ ಇದ್ರೆ ಕೊಟ್ಬಿಡ್ತೇನೆ. ಆ ಫೋನ್ ಇಡ್ತಾ ಇದ್ದೀರಾ? ಇಟ್ಬಿಡಿ, ನಾನು ಇಟ್ಬಿಡ್ತೀನಿ. ಚಿಕ್ಕಪ್ಪ, ಒಳಗೆ ನಮ್ ಶಾಂತಿ ಬಂದ್ ಕೂತಿದ್ದಾಳೆ. ಇವನು ಮುಖ ಕಂಡ್ರೆ ಅವಳು ಉರಿದು ಬಿಡ್ತಾಳೆ. ನಮ್ ಶಾಂತಿ ಬಂದಿದ್ದಾಳಂತೆ ಅಯ್ಯ. ಏನು ಶಾಂತಮ್ಮ, ಇಷ್ಟು ದೂರ ನಡ್ಕೊಂಡು ನಮ್ಮನೆ ತನಕ ಬಂದ್ಬಿಟ್ಟಿಯಲ್ಲ ತಾಯಿ, ಏನ್ ಅದೃಷ್ಟ ನಂದು. ಇವ್ರು ಯಾರು? ಇವರು ಶಾಲಿಗ್ರಾಮ ಶ್ರೀಕಂಠೇಶ್ವರ ಶಾಸ್ತ್ರಿಗಳ ಮಗ ಶ್ರೀ ರಾಮಚಂದ್ರ ಮೂರ್ತಿ ಅಂತ. ರಾಮಚಂದ್ರನೇ, ಇದೇನು ವನವಾಸಕ್ಕೆ ಬಂದ್ರೆ ನೀವು ಊರಿಗೆ? ಇಲ್ಲ, ಸಮಾಜ ಶಾಸ್ತ್ರದ ಮೇಷ್ಟ್ರ ಆಗಿ ಬಂದಿದ್ದೆ. ಹೊಸ ಮೇಷ್ಟ್ರು, ನಮಸ್ಕಾರ. ದೀರ್ಘಾಯುಷ್ಮಾನ್. ಗೋವಿಂದ ಗೋವಿಂದ, ಊರಿಗೆ ದೊಡ್ಡ ಮನುಷ್ಯರು, ಪ್ರೆಸಿಡೆಂಟು, ನಮ್ಮ ಯಜಮಾನರು, ಅವ್ರ ಕೈ ಮುಗಿದು ನಮಸ್ಕಾರ ಮಾಡೋದು ಬಿಟ್ಟುಬಿಟ್ಟು ಆಶೀರ್ವಾದ ಮಾಡ್ತಾ ಇದ್ದೀಯಲ್ಲಯ್ಯ, ನಿನಗಾಗಲೇ 60 ತುಂಬೋಯ್ತಾನೆಯ ಗೋವಿಂದ. ತಾವ್ ಯಾರು ಗೋವಿಂದ? ನಾನು ಈ ಊರಿಗೆ ಸಣ್ಣ ಸೈಜನ ದೊಡ್ಡ ಮನುಷ್ಯನೇ. ಅಲ್ಲ, ದೊಡ್ಡ ಸೈಜನ ಸಣ್ಣ ಮನುಷ್ಯ ಗೋವಿಂದ. ಅದಕ್ಕೆ ಈ ವಿಷಯಗಳು ನಿಮಗೆ ಅರ್ಥವಾಗೋದಿಲ್ಲ. ಅಕ್ಷರಂ ಕಲಿಸಿದಾತಂ ಗುರು ಅಂತ ಸರ್ವಜ್ಞ ಹೇಳಿದ್ದಾನೆ. ಗುರು ದೇವರಿಗೆ ಸಮಾನ, ಅವನು ಆಶೀರ್ವಾದ ಮಾಡಬೇಕೆ ಹೊರತು ನಮಸ್ಕಾರ ಅಲ್ಲ, ಅಶ್ರೇಯಸ್ಸು. ಶಾಂತಮ್ಮ, ಇವರೇನು ಮಕ್ಕಳಿಗೆ ಪಾಠ ಹೇಳ್ತಾರೋ ಇಲ್ಲ ಪುರಾಣ ಹೇಳ್ತಾರೋ? ಸಂಶಯ ಪಡಬೇಡಿ, ಎರಡೂ ಹೇಳಬಲ್ಲೆ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಶಾಂತಿ, ನೀನು ಕೂತ್ಕೋ. ಶಾಂತಮ್ಮ, ಬಂದ ವಿಷಯ ಏನು? ಅದು ನಮ್ಮ ಶಾಲೆ ಪಕ್ಕದಲ್ಲಿ ನಿಮ್ಮ ಅಕ್ಕಿ ಗಿರಣಿ ಎಂಜಿನ್ ಎಷ್ಟೊಂದು ವಿಪರೀತ ಶಬ್ದ ಮಾಡುತ್ತೆ ಅಂದ್ರೆ ಹುಡುಗರಿಗೆ ಪಾಠ ಹೇಳ್ಕೊಡೋಕೆ ಆಗ್ತಾ ಇಲ್ಲ. ಇವತ್ತು ನಾನು ಅವರಿಗೆ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಕಿರುಚಿ ಕಿರುಚಿ ನನ್ನ ಗಂಟು. ಮಾವಯ್ಯ, ನಮ್ ಸ್ಕೂಲ್ ಪಕ್ಕದಲ್ಲಿರೋ ನಿಮ್ಮ ಅಕ್ಕಿ ಗಿರಣಿ ತುಂಬಾ ಶಬ್ದ ಮಾಡುತ್ತೆ. ಮಕ್ಕಳಿಗೆ ಪಾಠ ಮಾಡೋಕೆ ಓದ್ಕೊಳ್ಳೋಕೆ ತುಂಬಾ ಆತಂಕ ಆಗಿದೆ. ಅದಕ್ಕೆ ಈಗಿಂದಿಗಲೇ ಅದನ್ನು ಊರಾಚೆ ಬಿಸಾಕ್ ಬಿಡ್ಬೇಕು. ಬಿಸಾಕಕ್ಕೆ ಅದೇನ್ ಬೀಸೋಕಲ್ಲ ಗೋವಿಂದ. ಶಾಂತಮ್ಮ, ಇಂಥ ಒಳ್ಳೆ ಆಲೋಚನೆ ನಿನಗೆ ಬಂದಿದ್ದ ಅಥವಾ? ಒಳ್ಳೆ ಆಲೋಚನೆ ಅಂತ ನೀವೇ ಒಪ್ಕೊಂಡ ಮೇಲೆ ಎಲ್ಲಿಂದ ಬಂದ್ರೆ ಏನಂತೆ? ಲೆಟ್ ಆಲ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಸೈಡ್ಸ್. ನೀನ್ ಈ ಊರಿಗೆ ಬಂದಿರೋದು ಪಾಠ ಮಾಡೋದಕ್ಕೋ ರಾಜಕೀಯ ಮಾಡೋದಕ್ಕೋ? ನಮ್ ಮೆಲ್ಲಿನ ತಂಟೆಗೆ ಏನಾರು ಬಂದ್ರೆ ಕುಂಟ್ಕೋತ ಸ್ಕೂಲಿಗೆ ಹೋಗ್ಬೇಕಾಗುತ್ತೆ. ಜೋಪಾನ ಪಶುಪತಿ. ಶಾಂತಿ, ನಮ್ಗಿಂತ ಇವತ್ ಬಂದಿರೋ ಈ ತಲೆಹಟ ನಿನ್ಗೆ ಹೆಚ್ಚಾಗ್ಬಿಟ್ನ ಪಶುಪತಿ? ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನಗೆ ನಾಲ್ಗೆ ಬಿಗಿ? ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ಚಮಡ ಸುಲಿದು ಬಿಡ್ತೇನೆ. ಪ್ರಜೆಗಳಿಗೋಸ್ಕರ ನಾನು ಎಂಥೆಂಥ ತ್ಯಾಗ ಮಾಡಿದೆ, ಇದ್ಯಾವ ಮಹಾ? ಅದಕ್ಕೆ ಯಾಕೆ ಕೂಗಾಡ್ತಿ? ಶಾಂತಮ್ಮ, ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡಮ್ಮ. ನಾಳೆ ಬೆಳಿಗ್ಗೆ 7 ಹೊತ್ತಿಗೆ ಆ ಅಕ್ಕಿ ಗಿರಣಿ ಅಲ್ಲಿರಲ್ಲ. ತುಂಬಾ ಥ್ಯಾಂಕ್ಸ್ ಮಾವಯ್ಯ, ನಾವಿನ್ ಬರ್ತೀವಿ, ಬನ್ನಿ ಮಿಸ್ಟರ್, ಹೋಗೋಣ. ನಿಜಕ್ಕೂ ದೀರ್ಘಾಯುಷ್ಮಾನ್ ಭವ. ಏಕಲವ್ಯನ್ ಬೆರಳು ತೆಗೆದಾಗೆ ಈ ಮೇಷ್ಟ್ರ ಗಿರಣಿನೇ ತೆಗೆದಾಕ್ಬಿಟ್ಟಲ್ಲಪ್ಪ. ಏನ್ ಚಿಕ್ಕಪ್ಪ, ನೀವು ಆ ಶಾಂತಿ ಕೇಳಿದ ತಕ್ಷಣ ಹೂ ಅಂದ್ಬಿಟ್ರಲ್ಲ, ಆ ಮಿಲ್ನಲ್ಲಿ ನಂದು ಅರ್ಧ ಪಾಲಿದೆ. ನನಗೂ ಪಾಲಿದೆ, ತೌಡು ನುಚ್ಚು ಗೋವಿಂದ. ಆ ಜಾಗ ಶಾಂತಿಗೆ ಸೇರಿದ್ದು, ನಾವ್ ಆಗೋಲ್ಲ ಅಂದ್ರೂ ನಮ್ಮನ್ನ ಎತ್ತ ಆಚೆಗೆ ಎಸ್ತು ಬಿಡ್ತಿದ್ಲು. ಅವಳಿಗೆ ಅಷ್ಟು ಧೈರ್ಯ ಇದೆಯಾ? ಹಲ್ಲು ಉರುಸ್ಬಿಡ್ತೀನಿ ಆರಾಮಾಗನೆ. ಹೀರೈನ್ ಹೆಂಡತಿ ಬೋರಯ್ಯನ್ ತಂಗಿ ಅಂತ ಆ ಕೆಲ್ಸಕ್ ಬಾರದ ಹೆಂಗಸರ ಜೊತೆ ಸರಸಾಡೋಕ್ ಹೋಗ್ತೀಯಾ? ಆ ಶಾಂತಿನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಾರ್ದಾಗಿತ್ತ. ಅವಳಿಗೆ ಗಂಡ ಸತ್ರು ಯೌವನ ಇದೆ, ನೀನು ಯುವಕ, ಮಾವನ ಮಗಳು, ಸಂಬಂಧಾನೂ ಇದೆ. ಒಂದು ಒಳ್ಳೆ ಸೀನ್ ಸೆಟಪ್ ಮಾಡ್ಕೊಂಡು ಆ ಶಾಂತಿ ಕುತ್ತಿಗೆಗೊಂದು ತಾಳಿ ಬಿಗಿದ್ಬಿಟ್ಟಿದ್ರೆ ಈ ಊರ್ನಲ್ಲಿ ನಮಗೆ ಯಾರು ಅಡ್ಡಿ ಮಾಡ್ತಾ ಇದ್ರು? ಅದನ್ನು ಮಾಡೋಕ್ಕಾಗಲ್ಲ, ಇಲ್ಲಿ ಬಂದ್ರೆ ಮೈ ಪರಚ್ಕೊಳ್ತಾ ನನ್ನ ಹತ್ರ ಕತ್ತೆ ಬಡವ. ಅಯ್ಯೋ ಗೋವಿಂದ, ಅವ್ರ ಮೇಲೆ ರೇಗೋದ್ಬಿಟ್ಟು ನನ್ನ ಮೇಲೆ ರೇಗ್ತೀಯ ಲೋಪ ಶುಭತಿ. ಬಾ ಬಾ, ಸೀನ್ ಸೆಟಪ್ ಬಾ.